ಕ್ರಿಸ್ತನಲ್ಲಿ ಪ್ರೀತಿಯ ಸಹೋದರರೇ ಮತ್ತು ಸಹೋದರಿಯರೇ ನಿಮ್ಮೆಲ್ಲರಿಗೂ ಮುಂಜಾನೆಯ ವಂದನೆಗಳು ಕ್ರಿಸ್ತನ ಜೀವಿತ ಪಾಠದ ಹೆಸರು ಆತನು ಹಸಿದವರಿಗೆ ಆಹಾರವನ್ನು ಕೊಡುವನು ರೇಫ್ರೆನ್ಸ್ ಪುಟ ತ್ರೀ ಸೆವೆನ್ ಸೆವೆನ್ ನೈನ್ ಪುಟದ ಸಂಖ್ಯೆ ನೂರ ಐವತ್ತ ಆರು ಶಿಷ್ಯರು ಅದನ್ನು ಜನರಿಗೆ ಕೊಟ್ಟರು ಕರ್ತನು ರೊಟ್ಟಿಯನ್ನು ಮುರಿದು ತನ್ನ ಶಿಷ್ಯರಿಗೆ ಹಂಚಿಕೊಡುತ್ತಿದ್ದಂತೆಯೇ ಅವರು ಪ್ರತಿಯಾಗಿ ಅದನ್ನು ಜನರ ಗುಂಪಿಗೆ ಕೊಡುತ್ತಿದ್ದರೆಂದು ಬೇರೊಂದು ವಿವರಣೆಯು ನಮಗೆ ತೋರಿಸಿಕೊಡುವುದು ಈ ಸಂಗತಿಯನ್ನು ಹೀಗೆ ಏರ್ಪಡಿಸುವಲ್ಲಿ ನಮ್ಮ ಕರ್ತನಲ್ಲಿ ಎಂಥ ಔದಾರ್ಯವಿತ್ತು ಈ ಅದ್ಭುತ ಶಕ್ತಿಗೆ ಶಿಷ್ಯರು ಹೀಗೆ ಉತ್ತಮವಾದ ಸಾಕ್ಷಿಗಳಾದದ್ದಲ್ಲದೆ ಜನರು ಹೆಚ್ಚು ಕಡಿಮೆ ಶಿಷ್ಯರ ಒಡನಾಟದಲ್ಲಿ ಇರುತ್ತಿದ್ದು ಮುಂದೆ ಪಂಚಾಶತಮ ದಿನದ ನಂತರ ಶಿಷ್ಯರು ಕರ್ತನ ಪ್ರತಿನಿಧಿಗಳಾಗಿ ಅವರಲ್ಲಿ ಅನೇಕರನ್ನು ಭೇಟಿ ಮಾಡಿ ಪರಲೋಕದ ರೊಟ್ಟಿಯನ್ನು ತಂದುಕೊಟ್ಟಿದ್ದರು ಈಗಲೂ ಇದು ಹೀಗೇ ಇರುವುದು ಕಾರಣ ಕರ್ತನು ತನ್ನವರನ್ನು ಕಂಡುಕೊಂಡು ಅವರನ್ನು ಪೋಷಿಸಿ ಬಲಪಡಿಸುವನು ಏಕೆಂದರೆ ತನ್ನವರು ಯಾರೆಂಬುವುದನ್ನು ಕರ್ತನು ತಿಳಿದಿದ್ದಾನೆಂತಲೂ ಹಸಿದವರಾದ ಜನಸಮೂಹಕ್ಕೆ ಪ್ರಸ್ತುತ ಸತ್ಯವನ್ನು ಕೊಂಡು ತರಲು ಕರ್ತನು ಎಂದೂ ನಮ್ಮನ್ನು ಅವಲಂಬಿಸಿರುವುದಿಲ್ಲ ಆದರೆ ಅದು ನಮ್ಮ ಪ್ರಯೋಜನಕ್ಕಾಗಿಯೇ ಆತನೊಡನೆ ಜೊತೆ ಕೆಲಸದವರಾಗುವ ಸೌಭಾಗ್ಯವನ್ನು ನಮಗೆ ನೀಡಿರುವನು ಇದನ್ನು ನಾವು ಹೇಗೆ ಪ್ರಶಂಸೆ ಮಾಡಬೇಕು ನಾವು ಹೊಂದಿರುವ ಎಷ್ಟೇ ಅಲ್ಪ ಪ್ರಮಾಣದ ಜವೆಗೋಧಿ ರೊಟ್ಟಿ ಎಷ್ಟೇ ಸಣ್ಣ ಮೀನು ಎಂಥ ಹಣ ಅಥವಾ ಕಾಸುಗಳು ಸಮಯ ಮತ್ತು ಪ್ರಭಾವಗಳು ಇದ್ದಲ್ಲಿ ಅವುಗಳನ್ನು ಕರ್ತನ ಕಾರ್ಯದಲ್ಲಿ ಬಳಸಲು ನಾವು ಎಂಥ ಅಭಿಲಾಷೆಯುಳ್ಳವರಾಗಿರಬೇಕು ನಾವು ಅನುಸರಿಸುವ ಈ ವಿಧಾನವು ಸತ್ಯವೇದದಲ್ಲಿ ಯಜ್ಞವೆಂಬ ಹೆಸರಿನಿಂದ ಗೌರವಿಸಲ್ಪಟ್ಟಿದ್ದರೂ ನಿಜವಾಗಿ ಈ ಸನ್ನಿವೇಶಗಳನ್ನು ಸರಿಯಾಗಿ ಅರ್ಥ ಮಾಡಿಕೊಂಡಿರುವವರಿಗೆ ಇದಕ್ಕೆ ತದ್ವಿರುದ್ಧವಾಗಿ ಈ ಸಂಗತಿಯು ಒಂದು ಆಶೀರ್ವಾದ ಒಂದು ಸೌಭಾಗ್ಯ ಒಂದು ಅನುಗ್ರಹವಾಗಿ ಕಂಡುಬಂದಿರುವುದು ಈಗಿನ ಕಾಲದಲ್ಲಿ ಪ್ರಕಟವಾಗಿರುವ ಪ್ರಸ್ತುತ ಸತ್ಯದಲ್ಲಿ ಆನಂದ ಪಡುತ್ತಿರುವವರೆಲ್ಲರೂ ಈ ಸೌಭಾಗ್ಯವನ್ನು ಬಹುಶ್ರೇಷ್ಠವೆಂದು ಎಣಿಸಿರುವುದಕ್ಕೆ ನಮಗೆ ಸಂತೋಷವಾಗುತ್ತದೆ ಜಾತ್ರೆ ಪ್ರದರ್ಶನಗಳ ಮೂಲಕ ಲೋಕದವರಲ್ಲಿ ಹಣ ಸಹಾಯಕ್ಕಾಗಿ ಯಾವ ಕೋರಿಕೆಗಳನ್ನಾಗಲಿ ಹಾಕದೆ ಅಥವಾ ಪುಟ್ಟಿಗಳ ಮೂಲಕ ಯಾವ ಹಣ ಸಂಗ್ರಹವನ್ನಾಗಲಿ ಮಾಡದೆಯೇ ಸುವಾರ್ಥ ಸುಗ್ಗಿಯ ವಿಷಯವಾದ ಸಂದೇಶವು ಸಾರಲ್ಪಡುವ ವಿಧಾನಗಳಲ್ಲಿ ಎಂದೂ ಕೊರತೆ ಕಂಡು ಬರುವು ಬರದಿರುವುದು ಸತ್ಯವನ್ನು ವಿರೋಧಿಸುವವರಿಗೆ ಹಾಗೂ ಇದರಲ್ಲಿ ಅಲ್ಪ ಆಸಕ್ತಿಯುಳ್ಳವರಿಗೆ ಸತತವಾಗಿ ಆಶ್ಚರ್ಯಪಡುವ ಸಂಗತಿಯಾಗಿರುವುದು ಕರ್ತನ ಆತ್ಮವು ಸತ್ಯದೊಂದಿಗೆ ಜೊತೆಗೂಡಿ ಬಂದಿರುವುದಾಗಿ ತೋರುವುದು ಹೀಗಾಗಿ ಸತ್ಯವನ್ನು ಹೊಂದಿದವರಾಗಿದ್ದು ಕರ್ತನ ಸೇವೆಯಲ್ಲಿ ಯಾವುದೇ ವಿಧವಾದ ಪ್ರತಿಭೆಗಳನ್ನು ಪಡೆದಿರುವವರು ಇವುಗಳನ್ನು ಬಳಸಲು ಹೇಳಲ ಶಕ್ಯವಾದ ಸಂತೋಷದಿಂದ ಉಲ್ಲಾಸಿಸಿ ತಮಗೆ ಲಭಿಸಿರುವ ಈ ಸೌಭಾಗ್ಯಗಳಿಗಾಗಿ ಒಡೆಯನಿಗೆ ಕೃತಜ್ಞತೆಯನ್ನು ಸಲ್ಲಿಸುತ್ತಿರುವರು